ನಾವೀಗ ಅಯೋಧ್ಯೆಯಲ್ಲಿ ಇದೀವಿ. ರಾಮನ ಬಂಟ ಹನುಮನ ಮಂದಿರದ ಹತ್ರ, ಹನುಮನ ಗಡಿ ಅಂತಾನೆ ಕರೀತಾರೆ. ಈ ಹನುಮನ ಗಡಿ ಹತ್ರ ಬಂದಂತ ಸಂದರ್ಭದಲ್ಲಿ ಗಾಂಧಿ ವೇಷಧಾರಿಯೊಬ್ರು ನಮಗೆ ಸಿಕ್ಕಿದ್ರು. ಅದು ಕರ್ನಾಟಕದಿಂದ ಬಂದಿರುವಂತವ್ರು, ಗದಗದಿಂದ ಬರ್ತಾ ಇದ್ದಾರಂತೆ. ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರೇನು, ಎಷ್ಟು ದೂರ ಕ್ರಮಿಸಿದ್ದಾರೆ, ಎಷ್ಟು ದಿನ ಆಯ್ತು ಹೊರಟಿ, ಏನು ಉದ್ದೇಶದಿಂದ ಈ ರೀತಿಯಾದಂತ ಒಂದು ವೇಷವನ್ನ ಧರಿಸಿದ್ದಾರೆ ಅಂತ ಅವ್ರನ್ನೇ ಮಾತನಾಡಿಸೋ ಹೋಗೋಣ. ನಿಮಗೆ ತೋರಿಸ್ತಾ ಇದ್ವಿ, ಬೋರ್ಡ್ ಕೂಡ ಕನ್ನಡದಲ್ಲೇ ಇರುವಂತದ್ದು. ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯ ನಿಮಿತ್ತ ಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇವರು. ಪಾದಯಾತ್ರೆ ಕರ್ಕಿಕಟ್ಟಿಯಿಂದ ಅಯೋಧ್ಯ ರಾಮ ಮಂದಿರದವರೆಗೂ ಅಲ್ಲಿಂದನೂ ಕೂಡ ಪಾದಯಾತ್ರೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ದೇಶ ನನ್ನ ಮಣ್ಣು ನನ್ನ ರಾಮ ಅಂತ. ಮದ್ಯಪಾನ ಮುಕ್ತ ದೇಶವಾಗಬೇಕು, ಪರಿಸರ ಉಳಿಸೋಣ ಅಂದ್ರೆ ಗಾಂಧೀಜಿ ಅವರ ಒಂದು ಸಂದೇಶವನ್ನ ಸಾರುವಂತ ಕೆಲಸವನ್ನ, ಅವರ ಒಂದು ಪಾತ್ರವನ್ನ ಹಾಕೊಳ್ಳುವ ಮುಖಾಂತರ, ಅಂದ್ರೆ ಅವರ ವೇಷವನ್ನ ಧರಿಸುವ ಮುಖಾಂತರ ಅವರು ಮಾಡ್ತಾ ಇದ್ದಾರೆ. ಮಾತಾಡ್ತಾ ಹೋಗೋಣ. ನಮಸ್ಕಾರ, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ. ಸರ್ ನಮಸ್ಕಾರ, ನನ್ನ ಹೆಸರು ಮುತ್ತಣ್ಣ ಚರ್ಮಸಪ್ಪ ತಿರ್ಲಾಪುರ, ಗದಗ ಜಿಲ್ಲೆ ರೋಣ ತಾಲೂಕು ಕರ್ಕಿಕಟ್ಟಿ ಗ್ರಾಮ. ನಾನು ಕಾಯಂ ವಾಸಿಸುತ್ತಿರುವಂತಹ ಸ್ಥಳ, ಆದರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕಿರೇಸೂರು ಗ್ರಾಮ ನಾನು ಹುಟ್ಟಿ ಬೆಳೆದಂತ ಊರು, ಹುಟ್ಟಿ ಬೆಳೆದಂತ ನನ್ನ ಜನ್ಮ ಕೊಟ್ಟ ಊರು. ಆದರೆ ನನ್ನ ಕುಟುಂಬದಲ್ಲಿ ನಾನು ಕರ್ಕಿಕಟ್ಟಿ ವಾಸ ಮಾಡ್ತಾ ಇದ್ದೇನೆ, ಹಾಗಾಗಿ ನಾನು ಕರ್ಕಿಕಟ್ಟಿ ಅಂತ ಜಾಸ್ತಿ ಹೇಳ್ತಾ ಇರ್ತೇನೆ. ಅದು ಯಾಕಂದ್ರೆ ಎರಡು ನಮ್ಮ ಒಂದು ಎಲ್ಲಿರ್ತೀವಿ ಅದನ್ನು ಹೇಳ್ಬೇಕಾಗ್ತದೆ. ಆ ದಿಸೆಯಲ್ಲಿ ನಾನೊಂದು ಸಂಕಲ್ಪ ಮಾಡಿದೆ ಸರ, ಇವತ್ತು ಇಡೀ ದೇಶವೇ ಸಂಭ್ರಮ ಪಡ್ತಾ ಇದೆ. ಇವತ್ತು ಈ ಅಯೋಧ್ಯೆ ರಾಮ ಮಂದಿರ ಜನ್ಮಭೂಮಿ ಒಂದು ಏನು ಜನ್ಮಭೂಮಿ ಇದೆಯಲ್ಲ, ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಒಂದು ಸಂಕಲ್ಪ ಮಾಡಿ ಅಭಿಯಾನವನ್ನು ಶುರು ಮಾಡಿದೆ. ಏನಂದ್ರೆ ಮಹಾತ್ಮ ಗಾಂಧೀಜಿಯವರು ಕೂಡ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಸಮಯ ಕೂಡ ರಾಮನಾಮ ಜಪ ಮಾಡ್ತಾ ಇದ್ರು, ಬಹಳಷ್ಟು ಜಪ ಮಾಡ್ತಾ ಇದ್ರು. ಹಾಗಾಗಿ ನಾವು ಕೂಡ ರಾಮನ ಒಂದು ಜಪವನ್ನು ಮಾಡ್ತಾ, ಪರಮಾತ್ಮ ನನಗೆ ಮಾತ್ರ ಒಬ್ಬಂಗೆ ಒಳ್ಳೇದು ಮಾಡಬೇಡ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನತೆಗೂ ಕೂಡ ಒಳ್ಳೇದಾಗಬೇಕು, ಸುಖ ಶಾಂತಿ ಸಮೃದ್ಧಿ ಜೊತೆಗೆ ನಮ್ಮ ದ್ವೇಷವನ್ನು ಕಳಿಬೇಕು, ದ್ವೇಷವನ್ನು ಬಿಡಬೇಕು, ತಪ್ಪುಗಳನ್ನು ಹುಡುಕಬಾರ್ದು, ಒಳ್ಳೆ ರೀತಿ ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರ ಬದುಕಬೇಕು, ಈ ಭವ್ಯ ಭಾರತವನ್ನು ಕಟ್ಟಬೇಕು, ನಾವು ಸಂಕಲ್ಪವನ್ನು ಕಟ್ಟಬೇಕು. ಮತ್ತೆ ಹಸಿರು ಭಾರತ, ಗ್ರಂಥ ಭಾರತ, ಮಹಾನ್ ಭಾರತ, ಸ್ವಚ್ಛ ಭಾರತ, ಸಮೃದ್ಧ ಭಾರತ ಆಗಲಿಕ್ಕೆ ನಾವೆಲ್ಲರೂ ಪಣ ತೊಡಬೇಕು. ಈಗ ನೀವು ಅಂದ್ರೆ ಕರ್ನಾಟಕದಿಂದ ಹೊರಟಿದ್ದು, ಯಾವತ್ತು ಹೊರಟಿದ್ದು, ನಿಮಗೆ ಎಷ್ಟು ವರ್ಷ, ಈಗ ಚಳಿ ಮಳೆ ಗಾಳಿ ಇದೆಲ್ಲವೂ ಕೂಡ ಬಂದಿದೆ, ಒಂದ್ ತಿಂಗಳಲ್ಲಿ ಪಾದಯಾತ್ರೆ ಬೇರೆ ಮಾಡಿದ್ದಿ ಅಂತ ಹೇಳ್ತಾ ಇದ್ರಿ, ಎಲ್ಲಾದ್ರೂ ಎಲ್ಲೆಲ್ಲಿ ಉಳ್ಕೊಳ್ತಾ ಇದ್ರಿ, ಯಾವ ರೀತಿಯಾಗಿ ಸಹಾಯ ಆಯ್ತು, ಎಲ್ಲೂ ಕಷ್ಟ ಆಗಿಲ್ವಾ, ಎಂತ ಸವಾಲನ್ನ ಎದುರಿಸ್ಕೊಂಡು ಬಂದ್ರಿ ಅಂತ? ಸರ್ ನಿಜವಾಗ್ಲೂ ಈ ಪ್ರಶ್ನೆಗೆ ನಾನು ಹೇಳ್ಬೇಕಂದ್ರೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ಯಾತ್ರೆಯನ್ನ ಸುವರ್ಣ ಅಕ್ಷರದಲ್ಲಿ ನಾನು ಬರೆದಿಡ್ಬೇಕು, ಬಹಳ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೀನಿ. ಯಾಕಂದ್ರ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಅದ್ರ ಜೊತೆಗೆ ಏನು ಹೇಳಿ ಬಯಸ್ತಾ ಇದ್ದೀನಿ ಅಂತಂದ್ರೆ, ನನ್ನ ದಾರಿಯುದ್ದಕ್ಕೂ ಎಂಥ ಅಭಿಮಾನ ಇದೆ ನೋಡ್ರಿ ಜನರಲ್ಲಿ, ನನ್ನನ್ನು ಮಹಾತ್ಮ ರೂಪದಲ್ಲಿ ಹೋಗ್ತಾ ಇದ್ದೀರಾ ಇಂಥ ಚಳಿ ಒಳಗೆ. ನಾವೆಲ್ಲ ಸ್ವೆಟರ್ ಹಾಕೊಂಡಿವಿ, ನಾವು ಟೊಪ್ಗಿ ಹಾಕೊಂಡಿವಿ, ಹ್ಯಾಂಡ್ ಗ್ಲೋವ್ಸ್ ಹಾಕೊಂಡಿವಿ, ಮೈ ತುಂಬ ಎಲ್ಲ ಹಾಕೊಂಡಿವಿ. ನೀವು ಬರೀ ಮಹಾತ್ಮ ಡ್ರೆಸ್ನಾಗ ಹೊಂಟಿರಲ್ಲ ಇಂಥ ಚಳಿ ಒಳಗೆ, ನಿಮ್ಗೆ ತಂಡ ಹಾಕ್ತಾ ಇಲ್ಲ ಅಂತ ಕೇಳಿದ್ರು, ಪ್ರಶ್ನೆ ಮಾಡಿದ್ರು. ಅವಾಗ ನಾನು ಹೇಳಿದೆ ಅವ್ರಿಗೆ, ಪರಮಾತ್ಮರೇ, ನಾನು ಶ್ರೀರಾಮನ ಪ್ರಾರ್ಥನೆ ಮಾಡ್ಕೊಂತ 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 ಹೊಂಟೇನಿ, ಅದ್ರೊಳಗೆ ನಾನು ಪ್ರಭುಗೆ ವಿನಂತಿ ಮಾಡ್ತೀನಿ, ರಾಮ ಪ್ರಭುಗೆ, ರಾಮಚಂದ್ರ ಪ್ರಭುವೇ, ನನಗೆ ಎಂಥ ಕಷ್ಟ ಬಂದ್ರು ಬರುವಲ್ದಕ್ಕಪ್ಪ, ನನಗೆ ತಡ್ಕೊಂಡು ಹೋಗುವಂತ ಒಂದು ಶಕ್ತಿಯ ತಾಳ್ಮೆಯನ್ನ ಸಹನೆಯನ್ನ ಎಲ್ಲವನ್ನು ದಯಪಾಲಿಸ ಪರಮಾತ್ಮ, ತಡ್ಕೊಳ್ಳ ಶಕ್ತಿ ಕೊಡಪ್ಪ ಅಂತೇಳಿ ನಾನು ಹೆಜ್ಜೆ ಹೆಜ್ಜೆ ನಡೀತಾ ಇದ್ದೀನಿ. ನನಗೇನು ತಂಡೆ ಅನ್ಸಿಲ್ಲ, ಏನು ಸಮಸ್ಯೆ ಬಂದಿಲ್ಲ, ನಾನು ಆರಾಮಾಗಿ ಹೊಂಟೇನಿ. ಅಲ್ಲ, ನಿರಂತರವಾಗಿ ನಡ್ಕೊಂಡು ಬರ್ತಾನೆ? ಹಾ ಸರ್, ನಾನು ಹೆಂಗ್ ಮಾಡ್ತೇನೆ ಸರ್, ಬೆಳಿಗ್ಗೆ 6 ಗಂಟೆಗೆ ಪಾದಯಾತ್ರೆ ಆರಂಭ ಮಾಡ್ತೇನೆ, 6 ಗಂಟೆ ಅಥವಾ 7 ಗಂಟೆ ಹಿಂಗೆ ಆರಂಭ ಮಾಡ್ತೇನೆ. ಆರಂಭ ಮಾಡಿ ದಿನ ಪೂರ್ತಿ ನಡೀತೀನಿ, 5 ಗಂಟೆ 6 ಗಂಟೆವರೆಗೆ ನಡೀತೀನಿ. ನಾನು ದಿನಾಲು ಒಂದು 60 ಕಿಲೋಮೀಟರ್ ಬಂದೀನಿ, 70 ಕಿಲೋಮೀಟರ್ ಬಂದೀನಿ, 50 ಬಂದೀನಿ, ದಿವಸ ಮಿನಿಮಮ್ 40-30 ಮಾತ್ರ ಗ್ಯಾರಂಟಿ ನಡೆದಿದ್ದೀನಿ. ಊಟ ಊಟ ಏನ್ ಮಾಡ್ತೀವಿ? ಊಟ ನೋಡಿ ಸರ್, ದಾರಿಯಲ್ಲಿ ಯಾರ್ಯಾರು ಸಿಕ್ಕಾಪಟ್ಟೆ ಜನ ಕರೆದಾರೆ, ಸ್ವಾಗತ ಮಾಡಿದ್ದಾರೆ, ಮಾಲಿ ಹಾಕಿದ್ದಾರೆ, ಹಾರ ಹಾಕಿದ್ದಾರೆ, ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ಊಟ ಮಾಡಿಸಿದ್ದಾರೆ. ಒಂದೊಂದ್ಸಲ ರೋಡ್ ನಲ್ಲಿ ಮಲಗಿದ್ದೀನಿ, ಒಂದೊಂದ್ಸಲ ಟೂಲ್ ಗೇಟ್ ನಲ್ಲಿ ಮಲಗಿದ್ದೀನಿ, ಒಂದೊಂದ್ಸಲ ದೇವಸ್ಥಾನದಲ್ಲಿ ಕೂಡ ಮಲಗಿದ್ದೀನಿ. ಆದ್ರೆ ಎಲ್ಲ ಇದು ರಾಮರಾಜ್ಯ, ದೇಶವೇ ರಾಮರಾಜ್ಯ ಅಂತ ಸಂದರ್ಭದಲ್ಲಿ
ನಾನ್ ಯಾಕೆ ಅದ್ರ ಬಗ್ಗೆ ವಿಚಾರ ಹೇಳ್ತಾ ಇದ್ರು, ದಾರಿಲ್ ಬರುವಂತ ಸಂದರ್ಭದಲ್ಲಿ ಜನ ಎಲ್ಲ ಏನ್ ಹೇಳ್ತಾ ಇದ್ರು, ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇತ್ತು ನಿಮ್ಗೆ, ಏನ್ ಉದ್ದೇಶ ಅಂತ ಕೇಳ್ತಾ ಇದ್ರು? ಅದೇ ನೋಡಿ, ದಾರಿ ಉದ್ದಕ್ಕೂ ಬಹಳ ಹೆಮ್ಮೆ ಅನಿಸ್ತದೆ ನನಗೆ. ಎಲ್ಲರೂ ಎಷ್ಟೊಂದು ಗೌರವ ಕೊಟ್ರ ಅಂದ್ರೆ, ನೀವು ಹೋಗ್ತಾ ಇರುವ ಕೆಲಸ ಬಹಳ ಅದ್ಭುತವಾಗಿದೆ. ನಮ್ಮ ಊರಲ್ಲಿ ಕೂಡ ಎಲ್ಲ ಅಕ್ಕಪಕ್ಕದ ಗ್ರಾಮದವರು ಕೂಡ ಬಂದು, ನೀವು ಅಷ್ಟು ದೂರ ಹೋಗ್ತಾ ಇದ್ದೀರಾ, ಎಲ್ಲರೂ ಒಳ್ಳೇದಕ್ಕೆ ಬಳಸ್ತಾ ಇದ್ದೀರಿ. ಎಷ್ಟು ಕಿಲೋಮೀಟರ್ ಬಂದಿದ್ದೀರಾ ಅಂತ ಗೊತ್ತಿದೆಯಾ ನಿಮ್ಗೆ? ನಾನು ಸುಮಾರು 2000 ಕಿಲೋಮೀಟರ್ ಆಗ್ತೀನಿ ಸರ್. ನಾ ಬಂದಿದ್ದು ನಾನು 9ನೇ ತಾರೀಕು ಶನಿವಾರ ಆರಂಭ ಮಾಡಿದೆ ಡಿಸೆಂಬರ್ ದಲ್ಲಿ. ಫೋನ್ ಯೂಸ್ ಮಾಡ್ತೀರಾ ಏನು? ನಾನು ಬರೀ ಮಾತಾಡಕ್ ಸಣ್ಣ ಫೋನ್ ಅಷ್ಟೇ ಐತಿ ನನ್ನ ಕಡೆ, ದೊಡ್ಡ ಫೋನ್ ಇಲ್ಲ. ನನ್ನ ಫೋಟೋಗಳನ್ನ ಅಲ್ಲಲ್ಲಿ ವಾಟ್ಸಪ್. ನಿಮ್ಗೆ ನನಗೆ 54 ನಡೀತವ್ರಿ. 54 ನಡೀತಾ ಇದೆ. ನಡೀತಿದ್ ಮುಂಚೆ ಎಷ್ಟು ವರ್ಷದಿಂದ ಈ ಒಂದು ವೇಷವನ್ನ ಧರಿಸ್ತಾ ಇದೀರಾ? ನನಗೆ ಬಹಳ ಖುಷಿ ಆಗ್ತೈತಿ ನಿಮ್ ಪ್ರಶ್ನೆ ಹೇಳಕ. ನನಗೆ ಇಲ್ಲೆಲ್ಲ ಹಿಂದಿ ಚಾನೆಲ್ ಅವ್ರು ಸಾಕಷ್ಟು ಮಾಡಿದ್ರು, ಆದ್ರೆ ಹಿಂದಿ ನಮ್ ರಾಷ್ಟ್ರ ಭಾಷೆ, ಅದಕ್ಕೂ ಗೌರವ ಕೊಡ್ಬೇಕಿಲ್ಲ ಅನ್ನಂಗಿಲ್ಲ. ಆದ್ರೆ ನಮ್ಗೆ ಜಾಸ್ತಿ ಹಿಂದಿ ಬರಂಗಿಲ್ಲಲ್ಲ, ಈಗ ನೀವು ಕನ್ನಡದ ಮಾತಾಡ್ಸಿರ್ತೀರಲ್ಲ, ನನ್ಗೆ ಅದೊಂದು ಬಹಳ ಖುಷಿ ಆತ. ಅದಕ್ಕೆ ಮನಸ್ಸು ಬಿಚ್ಚಿ ಮಾತಾಡ್ಬೇಕಲ್ಲ. ಎಷ್ಟು ವರ್ಷದಿಂದ? ನನ್ಗೆ 50, ನಾನು ಸುಮಾರು ಒಂದು 16 ವರ್ಷ ಆತ್ರಿ. 54 ಅಂದ್ರೆ 39 ಆಗ್ತಿದ್ದೀರ ಹಂಗಾದ್ರೆ? ನಾನು ಮಾಡ್ತಾ ಇದ್ದೀನಿ ಸರ್, ಒಟ್ಟು 15 ವರ್ಷ ಆಯ್ತು ನಾನು ಮಾಡಕತ್ತು. ಯಾಕಂದ್ರೆ ಒಮ್ಮೆ ತಿರುಪತಿಗೆ ಹೋಗಿದ್ದೆ, ಅಲ್ಲೆಲ್ಲ ಮಹಾತ್ಮ ಗಾಂಧೀಜಿ ಬಣ್ಣ ಹಚ್ಕೊಂಡು ನಿಂತಿದ್ರು. ನಮ್ಮ ಮಾದಾಯಿ ಹೋರಾಟ ಬಹಳ ಜೋರಾಗಿತ್ತು, ಕಳಸಾ ಬಂಡೂರಿ ಮಾದಾಯಿ ಹೋರಾಟ. ಅದಕ್ಕೆ ನಾನು ಯಾಕೆ ಮಹಾತ್ಮ ಗಾಂಧೀಜಿಯವ್ರ ಬಣ್ಣ ಹಾಕೊಂಡು ಈ ಹೋರಾಟ ಮಾಡಬಾರ್ದು, ಸಮಾಜಕ್ಕೆ ಏನಾದ್ರು ಕೆಲಸ ಮಾಡಬಾರ್ದು ಅಂತೇಳಿ ನಾನು 15 ವರ್ಷ ನಿರಂತರವಾಗಿ ಎಲ್ಲ ಕಡೆ ಅಭಿಯಾನ ಮಾಡ್ತಾ ಇರ್ತೀನಿ. ಈಗ ಈ ರಾಮನೆಡೆಗೆ ಪಾದಯಾತ್ರೆಯನ್ನ ಮಾಡಿದಂತ ಉದ್ದೇಶ ಏನು ಪ್ರಮುಖವಾಗಿ? ರಾಮನ ಕಡೆಗೆ ಪಾದಯಾತ್ರೆ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಂಥ ಒಂದು 5000 ವರ್ಷದ ಇತಿಹಾಸದೊಳಗೆ ಮತ್ತೆ ರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ, ಇಲ್ಲಿ ಜನ್ಮ ಮರುಕಳಿಸ್ತಾ ಇದೆಯಲ್ಲ, ಅದಕ್ಕೆ ನಾವೆಲ್ಲರೂ ಇಡೀ ದೇಶವೇ ಸಂಭ್ರಮ ಪಡಕತ್ತೈತಿ. ಮತ್ತೆ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಸಂಕಲ್ಪ ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವರು ಕೂಡ ಸಾಕಷ್ಟು ರಾಮ ಜ್ಞಾನವನ್ನ ಮಾಡ್ತಿದ್ರು, ಅದಕ್ಕೆ ನಾನು ಮಾಡಬೇಕಂತ ನನಗೆ ಸಂಕಲ್ಪ ಬಂತು. ಆ ಉದ್ದೇಶಕ್ಕಾಗಿ 2000 ಕಿಲೋಮೀಟರ್ ಯಾತ್ರೆಯನ್ನು ಆರಂಭ ಮಾಡಿದ್ವಿ. ಈಗ ಫಸ್ಟ್ ಇಲ್ಲಿಗೆ ಬರ್ತಾ ಇರೋದ ಅಥವಾ ರಾಮನ ದೇವರು ನೋಡ್ಕೊಂಡ್ರ ಭವ್ಯ ರಾಮ ಮಂದಿರವನ್ನ ಅದಾದ್ಮೇಲೆ ಬರ್ತಾ ಇರೋದ? ಇಲ್ಲಿ ನಾನು ಸರೋವರ ನದಿಗೆ ಹೋಗಿದ್ದೆ ರೀ, ಸರೋವರ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಬಂದ ಈಗ ಹನುಮನ ದರ್ಶನ ತಗೊಂಡು ಈಗ ಶ್ರೀರಾಮನ ಹತ್ರ ದರ್ಶನ ತಗೊಳಕ್ ಹೊಂಟಿದ್ದೇನು ದರ್ಶನ? ನಾನು ಇನ್ನೂ 2-3 ದಿವಸ ಇರ್ಬೇಕ್ರಿ, ಯಾಕಂದ್ರೆ ಈ ಉದ್ಘಾಟನೆ ಆದ ನಂತರ ಉದ್ಘಾಟನೆಗೆ ಕಿಂತ ಮುಂಚೆನೆ ನನಗೂ ಒಳಗೆ ಅವಕಾಶ ಕೊಟ್ರೆ ನನಗೆ ಇನ್ನೊಂದು ಹೇಳ್ಬೇಕಂದ್ರೆ, ಭಾರತ ದೇಶದ ಪ್ರಧಾನ ಮಂತ್ರಿ ಮೋದಿಯವರು, ಉತ್ತರ ಭಾರತ ದೇಶದ ಆದಿತ್ಯ ಯೋಗಿನಾಥ್ ಅವರು ಏನು ಇದು ಒಂದು ಉದ್ಘಾಟನವನ್ನು ಮಾಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಟೈಮ್ ಪಾದಯಾತ್ರೆ ಮಾಡಿದೀವಿ ನಾನು. ಪಾದಯಾತ್ರೆ ಮುಂಚೆ ಎಲ್ಲ ಬಹಳಷ್ಟು ಮಾಡಿದೆ ನಾನು, ದೆಹಲಿ ಪಾದಯಾತ್ರೆ ಮಾಡಿದ್ದೀನಿ, ಹೋದ ವರ್ಷ ಕನ್ಯಾಕುಮಾರಿ ಮಾಡಿದ್ದೀನಿ, 1300 ಕಿಲೋಮೀಟರ್ ಮಾಡಿದ್ದೀನಿ ಹೋದ ವರ್ಷ ಸ್ವಾಮಿ ವಿವೇಕಾನಂದ ಕನ್ಯಾಕುಮಾರಿವರೆಗೆ ಮಾಡಿದ್ದೀನಿ. ಸೈಕಲ್ ಯಾತ್ರೆ 4500 ಕಿಲೋಮೀಟರ್ ಸೈಕಲ್ ಯಾತ್ರೆ ಮಾಡಿದ್ದೀನಿ, ಇಡೀ ರಾಜ್ಯ ಸುತ್ತಿದ್ದೀನಿ ಎಲ್ಲ ಕಡೆ. ಮತ್ತೆ ನಮ್ಮ ದೇಶದಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಬೇಕು ಅಂತ ಸಾಕಷ್ಟು ಪಾದಯಾತ್ರೆ ಅಭಿಯಾನ ಎಲ್ಲ ಮಾಡ್ತಾ ಇದ್ರು. ಅದೇನಾದ್ರೂ ಕೈಗೂಡ್ತಾ ಇದೆ ಅಂತ ಅನಿಸ್ತಾ ಇದೆ ಅಥವಾ ನಾವ್ ಏನ್ ಮಾಡಿದ್ರು ಅಷ್ಟೇ ನನ್ ಕೆಲಸ ನಾನು ಮಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ಅನ್ಸುತ್ತೆ? ಇಲ್ಲ, ಆತರ ಏನಿಲ್ಲ. ಬದಲಾದವರು ಇದ್ದಾರಾ ನಿಮ್ ಸರ್? ನಿಜವಾಗ್ಲು ಹೇಳ್ಬೇಕಂದ್ರೆ ಹೆಮ್ಮೆ ಅನಿಸ್ತದೆ. ನಾ ಅಭಿಯಾನ ಮಾಡಿದಕ್ಕೆ ನನ್ನ ಜೀವನ ಸ್ವಾರ್ಥ ಆಗಿತ್ತು ಅಂತ ಹೇಳ್ತೀನಿ. ಯಾಕೆ ಹೇಳ್ರಿ, ನಾನು 10 ಒಬ್ಬ ಬದಲಿ ಮಾಡಿನಲ್ಲ, ಅವ 10 ಮಾಡೇ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ನನ್ಗೆ ಸಾಕಷ್ಟು ಜನ ಸ್ಪಂದನೆ ಕೊಟ್ಟಿದ್ದಾರೆ, ಸ್ಫೂರ್ತಿ ಕೊಟ್ಟಿದ್ದಾರೆ. ನೀವು ಮಾಡ್ತಾ ಇರೋ ಕೆಲಸ ಒಳ್ಳೆ ಉದ್ದೇಶ ಇದೆ. ದಿನ ಪ್ರತಿ ದಿನ ನನಗೆ 100 ಕಾಲ್ ಬರ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ, ಹೇಳ್ತಾ ಇದಾರೆ ಈ ದಿನದಲ್ಲಿ ಇಷ್ಟು ವಯಸ್ಸಿನಲ್ಲಿ ಈ ತರ ಮಾಡೋರು ತುಂಬಾ ಕಡಿಮೆ, ಅದನ್ನ ನೀವು ಮಾಡ್ತಾ ಇದ್ರಲ್ಲ, ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇರ್ತಾರೆ ಎಲ್ಲ. ಓಕೆ, ನಮಗೂ ತುಂಬಾ ಖುಷಿ ಆಯ್ತು. ಬಿಕಾಸ್ ಗಾಂಧೀಜಿ ಯಾವಾಗ್ಲೂ ಹೇಳ್ತಾ ಇದ್ದಿದ್ ಒಂದೇ, ರಾಮರಾಜ್ಯ ಆಗ್ಬೇಕು ಅಂದ್ರೆ ಯಾವಾಗ್ಲೂ ಕರೆ ಕೊಡ್ತಾ ಇದ್ದಿದ್ ಒಂದೇ ಸಂದೇಶ, ರಾಮರಾಜ್ಯ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಮನ ನಾಡಿಗೆ ಬಂದಿದ್ದೀರಾ. ಒಂದ್ ಹೇಳ್ಬೇಕೀಗ, ಜೈ ಶ್ರೀರಾಮ್ ಅನ್ಬೇಕಷ್ಟೇ. ಈಗ ರಘುಪತಿ ರಾಘವ ರಾಜ ರಾಮ್, ರಘುಪತಿ ರಾಘವ ರಾಜ ರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರೇ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್, ಸಬ್ಕೋ ಸನ್ಮತಿ ದೇ ಭಗವಾನ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪಾದಯಾತ್ರೆ ಒಳಗ ನಡೆಯುವಾಗ ನಾನು ಏನ್ ಹೇಳ್ತಿದ್ದೆ ಅಂದ್ರ, ಜಯ ಜಯ ಸೀತಾರಾಮ್, ಜಯ ಜಯ ಸೀತಾರಾಮ್, ದೋ ಅಕ್ಷರ ಕಾ ಪ್ಯಾರ ನಾಮ್, ಜಾನಕರಸ್ತಾ ಪಾವನ ರಾಮ್, ಈ ತರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಿದ್ದೆ. ರಾಮ ಜಪ ಮಾಡ್ಕೊಂಡೇ ಬಂದಿದ್ದೀರಾ ಫೈನಲ್. ಒಳ್ಳೇದಾಗ್ಲಿ, ನಿಮ್ಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದೀರಾ. ಆ ಜಾಗೃತರಾಗ್ಲಿ ಜನ, ನೀವು ಓದದ ಕಡೆ ಎಲ್ಲ
ಮತ್ತಷ್ಟು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ರೆ ಒಳ್ಳೇದಾಗ್ಲಿ. ಧನ್ಯವಾದ. ನಮ್ಗೆ ಕರ್ನಾಟಕದವರು ಸಿಕ್ಕಿದ್ರಿ, ಕನ್ನಡದಲ್ಲೇ ಮಾತಾಡ್ತಿದ್ರಿ, ಕರ್ನಾಟಕದಿಂದ ಬಂದಿದ್ದೀರಿ ಅನ್ನೋದು ಕೂಡ ಮತ್ತೊಂದು ಹೆಮ್ಮೆಯ ವಿಚಾರ. ನಮ್ಗೆ ನಮ್ಮ ನಾಡು, ನುಡಿ, ಜಲ, ಭಾಷೆ ಬಗ್ಗೆ ನಾವೆಲ್ಲರೂ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ. ನಿಮ್ ಕಣ್ಣಲ್ಲೇ ಕಾಣಿಸ್ತಾ ಇದೆ ನಿಮ್ ಅಭಿಮಾನ ಎಲ್ಲ ನೋಡಿದ್ರಲ್ಲ. ಗದಗದಿಂದ ಹೊರಟು ರಾಮನ ನಾಡಿಗೆ ಬಂದಿರುವಂತದ್ದು, ನಮ್ಮ ಕರ್ಕಟ್ಟಿಯಿಂದ ಅಯೋಧ್ಯೆ ರಾಮ ಮಂದಿರದವರೆಗೂ ಕೂಡ ಬಂದಿದ್ದಾರೆ. ಇವರ ಹೆಸರನ್ನು ಕೂಡ ನೀವು ನೋಡ್ತಾ ಇದ್ರಿ, ಮುತ್ತಣ್ಣ ತಿರ್ಲಾಪುರ ಅವರು ಬಂದಿರುವಂತದ್ದು. ಇಲ್ಲಿ ನಾವು ನೋಡೋದಾದ್ರೆ ರಾಮನ ಕನಸನ್ನ ಕಾಣ್ತಾ ಇದ್ರು ಗಾಂಧೀಜಿಯವರು. ರಾಮನ ಕನಸು ಅಂದ್ರೆ ರಾಮರಾಜ್ಯ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೇ ಒಂದು ಪ್ರಚಾರವನ್ನ ಮಾಡ್ಕೊಂಡು ಬಂದಿದ್ದಾರೆ, ಜಾಗೃತಿಯನ್ನ ಮೂಡಿಸಿದ್ದಾರೆ. ನಾವು ಇಲ್ಲಿ ಚಳಿ ಎಷ್ಟು ಆಗ್ತಾ ಇದೆ ಅಂದ್ರೆ 5 ಡಿಗ್ರಿ 6 ಡಿಗ್ರಿ ಇರುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತ ಸ್ವೆಟರ್ ಏನನ್ನೂ ಕೂಡ ಧರಿಸದೆ ಹಂಗೆ ಬಂದಿರುವಂತದ್ದು ಇವರು. ಅಂದ್ರೆ ರಾಮ ಅಂದ್ರೆ ಗಾಂಧೀಜಿ ಯಾವ ರೀತಿಯಾಗಿ ಯಾವ ವಸ್ತ್ರವನ್ನ ಧರಿಸ್ತಾ ಇದ್ರು ಅದೇ ರೀತಿಯಾದಂತ ವಸ್ತ್ರವನ್ನ ಧರಿಸ್ಕೊಂಡು ಬಂದಿದ್ದಾರೆ. ಇಂಥ ಚಳಿ ಮಳೆ ಗಾಳಿಯಲ್ಲೂ ಕೂಡ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಇವರನ್ನ ನೋಡ್ತಾ ಇದ್ರೆ ಏನೋ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಹತ್ತಿದ್ದಾರೆ. ನೋಡೋಣ ಅವರ ಕನಸು ಈಡೇರ್ಲಿ ಅಂತ ನಾವು ಕೂಡ ಅನ್ಕೊಳ್ಳೋಣ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಳ್ಳಿ, ಅಯೋಧ್ಯೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.